ಈ ದಿವಸ ನಾವು ಇಲ್ಲಿ ಆಲಂಗೂರು ಶ್ರೀನಿವಾಸ ಅಭಿಮಾನಿಗಳ ಒಂದು ಸಭೆಯನ್ನು ಕರೆದಿದ್ವಿ. ಆಲಂಗೂರು ಶ್ರೀನಿವಾಸ ಅವರ ಪ್ರತಿಮೆಯನ್ನು ಪುರಸಭೆಯಲ್ಲಿ ನಗರಸಭೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದರ ಬಗ್ಗೆ ಎಲ್ಲ ಅಭಿಮಾನಿಗಳ ಒಂದು ಅಭಿಪ್ರಾಯನ ಕಲಿಸಿ ಕೊಡಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ದೀವಿ. ಇವತ್ತು ನಿನ್ನೆ ಅಲ್ಲಿ ನಗರಸಭೆಯಲ್ಲಿ ಸಭೆ ಆದಾಗ ಕೆಲವರು ಮಾತಾಡಿದ್ದಾರೆ. ಅಲ್ಲಿ ನೀವು ಗಮನಿಸ್ಬೋದು, ಯಾರೇ ಆಗ್ಬೋದು, ವಿರೋಧ ಪಕ್ಷದವ್ರು ಯಾರೂ ಮಾತಾಡಿಲ್ಲ. ಮೂಲತಃ ಕಾಂಗ್ರೆಸ್ ಅವರಾಗ್ಬೋದು, ಬೇರೆ ಪಕ್ಷದವರಾಗ್ಬೋದು, ಯಾರೂ ಮಾತಾಡಿಲ್ಲ. ಏನು ಇಬ್ಬರು ಕೌನ್ಸಿಲರ್ಸ್ ಮಾತಾಡಿದರೆ ಅವರಿಬ್ಬರು ನಮ್ಮ ಪಕ್ಷದ ಭಿಕ್ಷೆಯಲ್ಲಿ ಬಂದಿರತಕ್ಕಂಥವ್ರೆ. ಒಬ್ಬರು ಏನು ಮೊದಲು ಪ್ರಥಮ ಬಾರಿಗೆ ಕೌನ್ಸಿಲರ್ ಆದರೂ ಅವಿರೋಧವಾಗಿ ನಮ್ಮ ಆಲಂಗೂರು ಸೀನಣ್ಣನವರ ಭಿಕ್ಷೆನೇ ಅದು, ಆಲಂಗೂರು ಸೀನಣ್ಣವ್ರ ಕುಟುಂಬದ ಭಿಕ್ಷೆ ಅದು. ಇನ್ನೊಬ್ಬರು ಏನು ಕೌನ್ಸಿಲರ್ ಆಗಿ ಮಾತಾಡಿದ್ದಾರೆ, ಅವರು ನಮ್ಮ ಪಕ್ಷದಲ್ಲೇ ಹೋದ ಬಾರಿ ನಮ್ಮ ಪಕ್ಷದಿಂದಲೇ ಕೌನ್ಸಿಲರ್ ಆಗಿ ಇವತ್ತು ಅಲ್ಲೋಗಿ ಆಗಿರೋರು. ಅದು ಬಿಟ್ಟರೆ ಯಾರೇ ಬೇರೆಯವ್ರು ಯಾರೂ ಮಾತಾಡಿಲ್ಲ. ಅದನ್ನು ತಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಅವ್ರು ಯಾರನ್ನೋ ಮೆಚ್ಚಿಸೋಕೋದ್ರೆ ಯಾರೋ ಚಿತಾವಣೆಯಿಂದ ಮಾತಾಡಿರೋದು, ಸ್ವಯಂ ಅವ್ರು ಮಾತಾಡಿರೋದಲ್ಲ. ನಿಮಗೂ ಅದು ಅರ್ಥ ಆಗಿರುತ್ತೆ, ಇದ್ರ ಹಿಂದ್ಗಡೆ ಬೇರೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಅರ್ಥ ಆಗಿರುತ್ತೆ. ಇವತ್ತು ಆಲಂಗೂರು ಸೀನಣ್ಣ ಅವರು ಏನು ಈ ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರು ಎಲ್ಲ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಅವ್ರು ಇರೋದು ಎಲ್ಲ ಪಕ್ಷದವರು ಅವರ ಅಭಿವೃದ್ಧಿನ ಮೆಚ್ಚುತ್ತಾರೆ. ನೀವು ಇವತ್ತು ಈ ದೇಶಕ್ಕೇನು ಬೇಕಾಗಿದೆ, ಈ ತಾಲೂಕಿಗೇನು ಬೇಕಾಗಿದೆ ಅನ್ನೋದನ್ನು ಮನಗಂಡಿರ್ತಕ್ಕಂಥವ್ರವರು. ಏನೇ ಕೊಟ್ಟರು ನಾವು ಈ ನಮ್ಮ ಜನರ ಇದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ವಿದ್ಯೆ ಅನ್ನೋದನ್ನು ಕೊಟ್ಟರೆ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಅಂತೇಳ್ಬಿಟ್ಟು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಕ್ರಾಂತಿ ಮಾಡಿರ್ತಕ್ಕಂಥವ್ರು. ಇದು ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಲ್ಲಿ ಅವರು ಏನು ಒಂದು 99 ಮತ್ತು 2004 ಬರೀ 40 ಅವಧಿನಲ್ಲಿ ಅವರೇನು ವಿದ್ಯಾಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಅದನ್ನು ನಾವು ಹೇಳೋದಕ್ಕೆ ಯಾರೂ ಸಾಧ್ಯನಿಲ್ಲ. ಅವರ ಒಂದು ಅವಧಿನಲ್ಲಿ ಯಾವುದೇ ಗ್ರಾಮದಲ್ಲಿ ಶಾಲೆ ಇಲ್ಲದೇ ಇರತಕ್ಕಂಥ ಗ್ರಾಮ ಇರಬಾರ್ದು ಅಂತ ಒಂದು ಫಸ್ಟ್ ಒಂದು ಇದಾಕೊಟ್ರು. ಅದಾದಮೇಲೆ ಅಂಗನವಾಡಿ ಇಲ್ಲದೇ ಇರತಕ್ಕಂಥ ಗ್ರಾಮ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡು ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಶಾಲೆ ಮತ್ತು ಅಂಗನವಾಡಿ ಕಡ್ಡಾಯವಾಗಿ ಮಾಡಿದ್ದಾರೆ. ಅದರ ಜೊತೆಗೆ ರೈತಾಪಿ ವರ್ಗ ಈ ಏನಾದರೂ ಉಳಿಲಿಲ್ಲ ಅಂದರೆ ಏನು, ಮಹಾತ್ಮ ಗಾಂಧಿ ಹೇಳೋದು ಹಳ್ಳಿಗಳು ಉದ್ಧಾರ ಆಗದಿದ್ದು ಮತ್ತು ರೈತರು ಉದ್ಧಾರ ಆಗದಿದ್ದು ಈ ದೇಶದ ಪ್ರಗತಿ ಆಗೋದಿಲ್ಲ ಅಂತೇಳ್ಬಿಟ್ಟು ಅದೇ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೂ ಮಾವಿನ ಸಸಿ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೂ ರೈತರ ಒಂದು ಇದಕ್ಕೋಸ್ಕರ ಏನು ವ್ಯವಸಾಯಕ್ಕೋಸ್ಕರ ಅವರ ಅವಧಿನಲ್ಲಿ 5 ಸಬ್ಸ್ಟೇಷನ್ನ ಮಾಡಿದ್ದಾರೆ. ಕರೆಂಟ್ ಏನು ವೋಲ್ಟೇಜ್ ಇಲ್ಲದೆ ಇತ್ತು, 5 ಸಬ್ಸ್ಟೇಷನ್ನ ಮಾಡಿದ್ದಾರೆ. ಹಲವಾರು ರಸ್ತೆಗಳನ್ನು ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಗರದಲ್ಲಿ ಏನೇನಾಗಿದೆ ಅಂತಕ್ಕಂಥ ಇವತ್ತು ಏನು ಮಾತಾಡಿದ್ದಾರೆ ಮಹನೀಯರು, ಇವತ್ತು ಅವರು ಏನು ಫೌಂಡೇಶನ್ ಹಾಕಿದ್ರು ಅದೇ ಒಂದು ಇದರಲ್ಲಿ ಅವರು ಫೌಂಡೇಶನ್ ಹಾಕಿರ್ತಕ್ಕಂಥ ಕಟ್ಟಡದಲ್ಲೇ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಎಲ್ರಿಗೂ ಗೊತ್ತಿದೆ ಆಲಂಗೂರು ಶ್ರೀನಿವಾಸ ಅವರು ಏನು ಭ್ರಷ್ಟಾಚಾರ ಮಾಡಿದ್ರಂತೆ. ಇವತ್ತು ಅವ್ರ ಮಗಳು ಅವ್ರ ಸ್ವಂತ ದುಡ್ಡಿಂದ ಮನೆ ಕಟ್ಸ್ಕೊಂಡು ವೈದ್ಯ ವೃತ್ತಿ ಮಾಡ್ತಾಯಿದ್ದಾರೆ. ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ 5 ಬರ್ತಾ ಇರಲಿಲ್ಲ. ಅವರು ಏನು ಇಷ್ಟೊತ್ತು ನಮ್ಮ ನಾಯಕರೆಲ್ಲ ಹೇಳಿದ್ರು, ಅವ್ರು ಪ್ರತಿಯೊಂದು ಕಾರ್ ತೊಗೊಂಡಿರೋದು ಲೋನ್ ಮಾಡಿ ಕಾರ್ ತೊಗೊಂಡಿರೋದು, ಕಂತು ಕಟ್ಟಕ್ಕೆ ಎಷ್ಟೋ ಸಲ ಆಗಿಲ್ಲ. ಆದರೆ ಭ್ರಷ್ಟಾಚಾರ ಮಾಡಿದರೆ ಅವೆಲ್ಲ ಸಮಸ್ಯೆ ಅವ್ರಿಗೆ ಬರ್ತಾ ಇರಲಿಲ್ಲ. ಇವತ್ತು ಯಾರೂ ಈ ಮಾತಾಡ್ತಕ್ಕಂಥ ಧೈರ್ಯನೂ ಇವ್ರಿಗೆ ಇರ್ತಾ ಇರಲಿಲ್ಲ. ಅದರಿಂದ ಇವತ್ತು ಎಲ್ಲೇ ಆಗಲಿ ಬಹಿರಂಗವಾಗಿ ನಾವು ಚರ್ಚೆಗೆ ಬರೋಕ್ಕೆ ಸಿದ್ಧವಾಗಿದ್ದೀವಿ. ಅವ್ರು ಯಾರೋ ಮಾತಾಡಿರೋರು ಅವ್ರ ಬಗ್ಗೆ ನಮಗೆ ಏನು ನಮಗೆ ಅವರು ಇದೇ ಅಲ್ಲ, ಅವ್ರಿಗೆ ಹೇಳ್ಕೊಟ್ಟಿರೋರು ಯಾರಿದ್ದಾರೆ, ಅವ್ರು ಹೇಳ್ಕೊಟ್ಟು ಮಾತಾಡ್ಸಿರೋದ್ರೆ ಯಾರಿದ್ದಾರೆ ಅವ್ರು ಬರಲಿ, ಅವ್ರ ಜೊತೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀವಿ ನಾವು ಏನು ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳಿಗೆ. ಅದ್ರ ಜೊತೆಗೆ ಇವತ್ತೇನು ನಗರಸಭೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಬೇರೆ ಸದಸ್ಯರು ನಮಗೆ ಮೊನ್ನೆ ಚುನಾವಣೆ ನಡೆದಾಗ 18 ಮತ ಬಂದಿದೆ. ಆದರೆ ಅಲ್ಲಿ ಸಭೆಯಲ್ಲಿ ಏನು ವಿಗ್ರಹದ ಪ್ರತಿಷ್ಠಾಪನೆ ವಿಷಯದಲ್ಲಿ 23 ಜನ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಆಗುತ್ತೆ ಆಲಂಗೂರು ಸೀನಣ್ಣವರಿಗೆ ಎಲ್ಲ ಪಕ್ಷಗಳವರು ಅವರ ವಿಷಯದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೊಂದೇ ನಿದರ್ಶನ. ಇವ್ರು ಯಾರು ವಿರೋಧ ಮಾಡಿರೋರು ಕೂಡ ಅವ್ರ ಸ್ವಂತಕ್ಕೆಯಿಂದ ವಿರೋಧ ಮಾಡಿರೋದಲ್ಲ, ಬೇರೆಯವ್ರ ಚಿತಾವಣೆಯಿಂದ ಮಾಡಿರೋದ್ರಿಂದ ಇವತ್ತೇನು ಇಡೀ ನಗರಸಭೆಯವರಿಗೆ ಮತ್ತು ಸಚಿವರಿಗೆ ನಮ್ಮ ಎಲ್ಲ ಇವ್ರಿಗೂ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.